शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत सर्वविघ्नोपशान्तये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे माताय पितायोदस्तनया विपूज्यं सर्वं यदेवर्यवेनवधर्मयानां आदस्यन गुडेवरुलाभि श्रीराम तदंगरि प्रलमामि युगलं नमामि श्रीशैलेशदया भक्त्रं दीभक्त्यादिगुणान्नवं यदेन्द्रप्रवणं वंदे रम्यजामादरं मुनिं लक्ष्मीनादसमारम्भनादया मनमध्यमा लक्ष्मीनाथ समारंभनादयामन मध्यम अश्वदाचार्य पर्यंतम वंदे 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 गुरु परंपरा शतकोटि तेजने शति प्रदायने शिवसुत वर गणराजा शतकोटि शक्ति प्रदायने शिवसुत वरगण राजा शतकोटि गणादि सेवित शुभ फल दाय गणादि सेवित शुभ फल दायक त्रिजगवादित गजवाद शक्ति प्रदायने शिवसुत वरगण राजा लोकनायकने लंबोधरने कामितदायक करुणामूर्ते लोकनायकने ಲೋಕನಾಯಕನಾದ ಪರಮಾತ್ಮನು ಈ ಜಗವನ್ನೆಲ್ಲ ಕಾಪಾಡಬಹುದು ಎನ್ನುವಾಗ ಅವನ ಭಕ್ತರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧ. ಆ ಲೋಕನಾಯಕನಾದ ಭಗವಂತ ತನ್ನ ಭಕ್ತರಿಗಾಗಿ ಯಾವ ಸಮಯದಲ್ಲಾದರೂ ಯಾವ ರೂಪದಲ್ಲಾದರೂ ಒಲಿದು ಭಕ್ತರನ್ನ ಕಾಪಾಡುತ್ತಾನೆ ಅನ್ನುವುದಕ್ಕೆ ದಶಾವತಾರಗಳೇ ಸಾಕ್ಷಿ. ಮತ್ಸ್ಯನಾಗಿ ಕೂರ್ಮನಾಗಿ ವರಹನಾಗಿ ವಾಮನನಾಗಿ ಪರಶುರಾಮನಾಗಿ ರಾಮನಾಗಿ ಈ ಎಲ್ಲ ಅವತಾರಗಳನ್ನ ಯಾಕೆ ಮಾಡಿದ ಭಗವಂತ? ಏನ್ರಿ ಭಗವಂತ ಈ ರೂಪಗಳಲ್ಲೆಲ್ಲ ಯಾಕಪ್ಪ ಬಂದ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ತಿಳಿದಂತಹ ಹಿರಿಯರು ಹೇಳುತ್ತಾರೆ, ಎಲ್ಲದರಲ್ಲೂ ನಾನಿದ್ದೇನೆ.
ಅನ್ನುವ ಅರ್ಥವನ್ನ ತೋರಿಸುವುದಕ್ಕಾಗಿ ದಶಾವತಾರ. ಆ ದಶಾವತಾರವನ್ನು ಮಾಡಿ ಭಕ್ತರನ್ನ ಕಾಪಾಡಿದ ಅನ್ನುವಾಗ ಅಂತಹ ಭಗವಂತನನ್ನ ಭಕ್ತರು ನಾವುಗಳೆಲ್ಲರೂ ಕೇಳ್ಕೋಬೇಕಾದದ್ದು ಏನಪ್ಪ ಎಂದರೆ, ಆ ಭಗವಂತನನ್ನ ನಮ್ಮನ್ನು ಕಾಪಾಡುತ್ತಂದೆ ಎಂದಷ್ಟೇ ಕೇಳ್ಕೋಬೇಕಲ್ವೇ. ನಮೋ ತ್ರಿಭುವನ ನಾಯಕನೇ, ನಮೋ ತ್ರಿಭುವನ ನಾಯಕನೇ, ವನರುಹಲೋಚನ ಶ್ರೀಹರಿಯೇ, ವೇದವನಾದರಿಸೆ ವಾಸುದೇವನೇ, ವೇದವನಾದರಿಸೆ ವಾಸುದೇವನೇ, ವರದ ಮತ್ಸ ರೂಪ ಧರಿಸಿ ಬಕುತಗೆ ಮಹಿಮೆ ತೋರಿ ಮಹಿಮಳ ಮೆರದ ಮಹಿಮನ್. ನಮೋ ತ್ರಿಭುವನ ನಾಯಕನೇ, ಭಗವಂತನ ಲೀಲೆಗಳನ್ನು
ಎಷ್ಟೆಂಬುದಾಗಿ ಕೊಂಡಾಡಿದರೂ ಸಾಲದು. ಅಂತಹ ಮಹಾಮಹಿಮನಾದ ಜಗತ್ ರಕ್ಷಕನಾದ ಕೃಷ್ಣ ಲೋಕಕ್ಕೆ ಸಾರಿದಂತಹ ಅದ್ಭುತವಾದ ವಿಚಿತ್ರ ಲೀಲಾ ವೈಭವದ ಕಥೆಯೇ ಇಂದಿನ ದಿನದ ಕಥಾಭಾಗ ವಿರಾಟ್ ಸ್ವರೂಪ. ವಿರಾಟ್ ಸ್ವರೂಪವೆಂದರೆ ವಿಶ್ವರೂಪ ಧಾರಣೆ. ಭಕ್ತರಿಗಾಗಿ ಆ ಭಗವಂತ ತಾನು ವಿಶ್ವವನ್ನು ಆ ವಿಶ್ವರೂಪ ಧಾರಣೆಯನ್ನು ಮಾಡಿದಂತಹ ಕಥಾಭಾಗವನ್ನ ರಾಜಸೂಯಾಗ ಎರಡನೇ ಭಾಗ. ಇದನ್ನು ಕೇಳಿ ನಾವು ನೀವು ಎಲ್ಲರೂ ದೈವಾನುಗ್ರಹಕ್ಕೆ ಭಾಗಿಗಳಾಗೋಣ ಎಂಬಲ್ಲಿಗೆ ಇಂದಿನ ದಿನದ ಕಥಾ ಪ್ರಾರಂಭ ಮಾಡೋಣ. ಮೆರೆವ ಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿ ತೆರಿದೆಯ ಪಾಡೆ ಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿ ತೆರಿದೆಯ ಪಾಡೆ ಪಾಡಿ ಪೊಗಳಲತಿ ಮೋದವೆನಿಪುದು ಸುರುಚಿರ ಮಾರ್ಗ ಸುಸಾಧಗವು ರಾಮ ಜಯ ರಾಮ ಜಯ ಜಯ ರಾಮ ಗೋವಿಂದ ನಾಮಸ್ಮರಣೆ ಅತ್ಯಗತ್ಯ. ಅಂತಹ ಆ ಗೋವಿಂದ ನಾಮಸ್ಮರಣೆಯಿಂದಲೇ ಈ ದಿನದ ಕಥಾ ಪ್ರಾರಂಭ ಎನ್ನುವಾಗ ಲೋಕ ಕಲ್ಯಾಣಾರ್ಥವಾಗಿ ಜಗದೊಡೆಯನಾದಂತಹ ಕೃಷ್ಣ ಪಾಂಡವರನ್ನೆಲ್ಲರನ್ನ ಒಡಗೂಡಿಕೊಂಡವನಾಗಿ ಜಗತ್ತಿಗೆ ಕಲ್ಯಾಣವಾಗಲಿ ಎನ್ನುವುದಕ್ಕೋಸ್ಕರ ಒಂದು ಯಾಗವನ್ನು ಮಾಡುತ್ತಿದ್ದಾನೆ. ಆ ಯಾಗವನ್ನು ಮಾಡುವಾಗ ವಿಪ್ರರು ಋತ್ವೀಕರಗಳೇ ಮೊದಲಾದ ಸಾಧು ಸಜ್ಜನರು ಎಲ್ಲರೂ ಸೇರಿದ್ದಾರೆ. ಅದ್ಭುತವಾದಂತಹ ಲೋಕ ಕಲ್ಯಾಣಾರ್ಥವಾದ ಯಾಗಕ್ಕೋಸ್ಕರ ಎಲ್ಲರೂ ಸಿದ್ಧರಾಗಿದ್ದಾರೆ. ಏನು ತಳಿರು ತೋರಣಗಳಿಂದ ಅಲಂಕೃತವಾಗಿದೆ ಅರಮನೆ ಯಾಗ ಮಂಟಪ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಜ್ಯೋತಿ ಸ್ವರೂಪಾನಂದ ಘನ ಪ್ರಾಣೋಪಾನ ಧ್ಯಾನೋದಾನ ಸಮಾನ ರೂಪ ವಂ ಮನಶ್ಚಕ್ಷು ಶ್ರೋತ್ರಜ್ಞ ವಗ್ರಾಣ ರೂಪ ವಿದ್ಯುದಗ್ನಿ ಜಲ ಔಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪತಿರಸ್ತು ಶಂಭು ಓಂ ಶಾಂತಿ ಶಾಂತಿ ಶಾಂತಿ. ಅಗ್ನಯೇ ಸ್ವಾಹ ಅಗ್ನಯೈ ತನ ಮಮ ವರುಣಯೇ ಸ್ವಾಹ ವರುಣಯೈತ ನಮಮ ರುದ್ರಯೇ ಸ್ವಾಹ ರುದ್ರಯೈತ ನಮಮ. ಏನು ವಿಪ್ರರು ಋತ್ವೀಕರಗಳೆಲ್ಲರೂ ಸೇರಿ ಅವಿಶ್ಚಿನ್ನ ಅದ್ಭುತ ಯಾಗ ಮಾಡುತ್ತಿದ್ದಾರೆ. ಇದನ್ನೆಲ್ಲವನ್ನೇ ಹೇಳುವಾಗ ಪೂರ್ವದಲ್ಲಿ ಕಾಲಕಾಲಕ್ಕೆ ಮಳೆಯಾಗುತ್ತಿದ್ದದ್ದು ಬೆಳೆಯಾಗುತ್ತಿದ್ದದ್ದೆಲ್ಲವೂ ನಮ್ಮ ಹಿರಿಯರು ಮಾಡುತ್ತಿದ್ದ ಯಾಗದಿಂದಲೇ. ಆಗಿನ ಕಾಲದಲ್ಲಿ ಅಗ್ನ
ಯೇ ಸ್ವಾಹ ಅಂದ್ರೆ ಏನು? ಅಗ್ನಿ ಕುಂಡಕ್ಕೆ ಕೊಪ್ಪರಿಕೆ ಗಟ್ಟಲೆ ತುಪ್ಪ ಸುರಿಯು. ಆ ಅವರು ಸುರಿಯುತ್ತಿದ್ದಂತಹ ತುಪ್ಪ ಅಂದ್ರೆ ಹವಿಸ್ಸನ್ನರ್ಪಣೆಯನ್ನು ಮಾಡಬೇಕಾದ್ರೆ ಆ ಹವಿಸ್ಸು ನಭೋಮಂಡಲಕ್ಕೆ ಹರಡಿ ಎಲ್ಲರ ಮನದಲ್ಲಿರಬಹುದಾದ ಕಲ್ಮಶವನ್ನು ಹೋಗಲಾಡಿಸಿ ಸ್ವಚ್ಛತೆಯನ್ನ ತುಂಬುತ್ತಿದೆಯೇನು ಅನ್ನುವಂತಹ ಭಾಸವಾಗಿ. ಆ ಕಾಲಕ್ಕೆ ಆಗಾಗ ಯಾಗ ಯಜ್ಞಾದಿಗಳು ಮಾಡುವಾಗ ಪರಿಸರವೂ ನಮಗೆ ಹಾಗೆಯೇ ಸುರಕ್ಷಿತವಾಗಿರುತ್ತಿತ್ತು. ಈಗ ಯಾಗ ಮಾಡುವವರೂ ಇಲ್ಲ, ಅಂತಹ ಯಾಗವನ್ನು ಮಾಡಿ ಎಂದು ಹೇಳುವವರೂ ನಮ್ಮಲ್ಲಿಲ್ಲ. ಎಲ್ಲಿಂದ ತಂದು ಸುರಿಯೋದು ತುಪ್ಪ ಅನ್ನೋವರೇ ಜಾಸ್ತಿ. ಕಾಲಾಯ ತಸ್ಮಯೇ ನಮಃ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ. ಪೂರ್ವ ಕಾಲ ಹೇಗಿತ್ತಪ್ಪ ಎಂದರೆ, ಅಣ್ಣ ತಮ್ಮಂದರು ಇಬ್ಬರು ಆ ಅಣ್ಣ ತಮ್ಮಂದಿರ ತೋಟದಲ್ಲಿ ಮಾವಿನ ಮರವೊಂದು ಬೆಳೆದಿತ್ತು. ಅಣ್ಣನ ಅಂದರೆ ತಮ್ಮನ ತೋಟದಲ್ಲಿ ಬೆಳೆದಂತಹ ಮಾವಿನ ಮರ ಬಾಗಿ ಅಣ್ಣನ ತೋಟಕ್ಕೆ ಬಗ್ಗಿತ್ತು. ಒಂದು ದಿನ ಮರದಿಂದ ಒಂದು ಹಣ್ಣು ಕಳಚಿ ಕೆಳಗೆ ಬಿದ್ದು ಹೋಯ್ತು. ಬಿದ್ದು ಹೋದರೆ ಅಣ್ಣ ಏನು ಮಾಡ್ತಾನೆ, ತಮ್ಮನಿಗೆ ಹೇಳಿ ಕಳಿಸ್ತಿದ್ದಾನೆ. ಅಂದರೆ ಆ ತಮ್ಮನ ಮರದ್ದು ನೋಡಿ, ಮಾವಿನ ಹಣ್ಣು ಬಿದ್ದು ಹೋಗಿದ್ದಿದ್ದು. ಅಣ್ಣ ಹೇಳಿ ಕಳಿಸಿದಂತೆ ತಮ್ಮನಿಗೆ, ತಮ್ಮ ಅಪ್ಪ ಬಾಪ್ಪ ನೋಡು, ನಿನ್ನ ಮಾವಿನ ನಿನ್ನ ಮರದ ಮಾವಿನ ಹಣ್ಣು ಬಾಗಿ ನನ್ನ ತೋಟಕ್ಕೆ ಬಿದ್ದು ಹೋಯ್ತು. ಅಪ್ಪ ಇದು ನಿನ್ನ ಹಣ್ಣು ತಗೊಂಡು ಹೋಗು. ಅದಕ್ಕೆ ತಮ್ಮ ಏನು ಹೇಳುತ್ತಿದ್ದಾನೆ, ಅಣ್ಣ ಅದು ನನ್ನ ಮಾವಿನ ಮರದ ಹಣ್ಣಾಗಿದ್ದಿದ್ರೆ ನನ್ನ ತೋಟದಲ್ಲೇ ಬೀಳಬೇಕಾಗಿತ್ತು, ಬಾಗಿ ನಿನ್ನ ತೋಟಕ್ಕೆ ಬಿದ್ದು ಹೋಯ್ತಣ್ಣ, ಅಣ್ಣ ಅದು ನಿನ್ನದು. ಅಣ್ಣ ಹೇಳ್ತಾನೆ, ಛೇ 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 ಎಲ್ಲರೂ ಉಂಟೆ, ಅಪ್ಪ ನನ್ನ ತೋಟದಲ್ಲಿ ಬಿದ್ದಿದ್ರು ನಿನ್ನ ಮರದಲ್ಲಿ ಬೆಳೆದದು ನಿಂದು. ಇಲ್ಲ ಅಣ್ಣ ನಿಂದು ನಿಂದು. ಹೀಗೆ ಕಿತ್ತಾಡ್ತಿದ್ರಂತೆ ಆಗಿನ ಕಾಲ. ಅಂದ್ರೆ ಕಂಡವರ ವಸ್ತುವನ್ನ ನಾನು ಪಡೆಯಬಾರದು ಅನ್ನೋ ಆಸೆಯಲ್ಲಿದ್ದರು. ಈಗ ಕಾಲ ಹಾಗಿಲ್ಲ, ಕಂಡವರ ವಸ್ತು ಕಿತ್ಕೊಂಡು ಬಂದಿದ್ದೆ ಇದು ನಂದೇ ಅನ್ನೋ ಕಾಲಕ್ಕೆ ನಾವುಗಳೆಲ್ಲರೂ ಬಂದಿದ್ದೇವೆ. ಆದ್ದರಿಂದಲೇ ಕಾಲಾಯ ತಸ್ಮಯೇ ನಮಃ. ಬರುತ್ತೆ ಬರುತ್ತೆ ಒಳ್ಳೆ ಕಾಲ ಬರುತ್ತೆ, ಬರೋಲ್ಲ ಅಂತಲ್ಲ, ಆ ಒಳ್ಳೆಯ ಕಾಲ ಬರುವವರೆಗೂ ನಾವು ಕಾಯಬೇಕಾಗಿದೆ. ಇಲ್ಲಿ ಇಷ್ಟೆಲ್ಲವನ್ನ ಹೇಳುವುದಕ್ಕಿನ್ನೇನು ಕಾರಣ ಇರಲಿಲ್ಲ. ವಿಪ್ರರು ವೃತ್ವೀಕರಗಳು ಎಲ್ಲರೂ ಯಾಗ ಯಜ್ಞ ಹೋಮ ಹವನಾದಿಗಳನ್ನೆಲ್ಲ ನೆರವೇರಿಸುವಾಗ ಜಗದೊಡೆಯನಾದಂತಹ ಲೋಕನಾಯಕನಾದ ಕೃಷ್ಣ ಆ ಪರಮಾತ್ಮ ಬಂದು ಹೇಳ್ತಾನೆ, ಪಾಂಡವರೇ ಅಪ್ಪ ನಿಮ್ಮ ಯಾಗವು ಸಾಂಗೋಪಾಂಗವಾಗಿ ನೆರವೇರಬೇಕಾದ್ರೆ ಎಲ್ಲ ರಾಜರ ನೆರವು ನಿಮಗೆ ಸಿಗಬೇಕಾಗತ್ತೆ, ಅದರಿಂದ ಅರ್ಜುನ ನನ್ನ ಸಂಗಡ ಬಾರೋ ಎಂದು ಹೇಳುತ್ತಾ ಆ ಅರ್ಜುನನನ್ನ ತನ್ನ ಕರವನ್ನ ಪಿಡಿದು ಊರು ನಾಡನ್ನೆಲ್ಲ ಸುತ್ತಾಡಿ ಎಲ್ಲ ಕಡೆಗಳಿಂದಲೂ ಜಯವನ್ನು ಗಳಿಸುವುದಕ್ಕಾಗಿ ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಹರಿಯ ಒಲುಮೆ ಪಡೆದ ನರನು ಹೊರಟನಾಗಲೇ, ಹರಿಯ ಒಲುಮೆ ಪಡೆದ ನರನು ಹೊರಟನಾಗಲೇ. ಆಶೀರ್ವಾದ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾನಂತೆ. ಎಲ್ಲ ಕಡೆಗಳಲ್ಲಿಯೂ ಜಯವನ್ನು ಗಳಿಸಿ ಬರಬೇಕಾದರೆ ಮಹಾಮಹಿಮನಾದಂತಹ ಜಗತ್ ರಕ್ಷಕ
ಕೃಷ್ಣ ಪರಮಾತ್ಮನೇ ಆ ಪಾಂಡವರಲ್ಲಿ ನಿಂತು ಅವರ ಸಂರಕ್ಷಣಾರ್ಥವಾಗಿ ಆ ಯಾಗಕ್ಕಾಸ್ಕರ ತಾನೇ ಕಂಕಣಬದ್ಧನಾಗಿ ನಿಂತಿರಬೇಕಾದರೆ ವಿಚಾರ ಮುಟ್ಟಿದಂತೆ ನಾಡಿನಾದ್ಯಂತ ಕೃಷ್ಣ ಪರಮಾತ್ಮ ಯಾಗ ಮಾಡಿಸುತ್ತಿದ್ದಾನೆ. ಆಗ ಸಮೀಪದಲ್ಲೇ ಒಂದು ಹಳ್ಳಿ, ಅಲ್ಲಿ ವಾಸವಾಗಿದ್ದಾರೆ ಇಬ್ಬರು ಬ್ರಾಹ್ಮಣ ದಂಪತಿಗಳು. ಆ ಬ್ರಾಹ್ಮಣರ ಮನೆಯಲ್ಲಿ ವಾಸವಾಗಿರುವಂತಹ ದಂಪತಿಗಳನ್ನ ತಂದೆ ತಾಯಿಗಳು ಹೇಳ್ತಾರಂತೆ, ಅಪ್ಪ ಕೃಷ್ಣಪ್ಪ ಪರಮಾತ್ಮ ಯಾಗ ಮಾಡ್ತಾ ಇದ್ದಾನಂತೆ, ಹೋಗಿ ಬಂದ್ರೋ ಅವನ ಆಶೀರ್ವಾದ ಪಡೆದು ಬನ್ನಿ. ಕೂಡಲೇ ದಂಪತಿಗಳು ಇಬ್ಬರು ಎದ್ದಿದ್ದಾರೆ, ಕೃಷ್ಣನ ಆಶೀರ್ವಾದ ಪಡೆದು ಬರೋಣ. ಪಾಂಡವರು ಮಾಡುವ ರಾಜಸೂಯವನ್ನ ಕಣ್ತುಂಬ ನೋಡೋಣ ಎಂದು ಹೇಳುತ್ತಾ ಆಗ ತಾನೇ ಮದುವೆಯಾಗಿದ್ದಂತಹ ದಂಪತಿಗಳು ಚಿಕ್ಕ ವಯಸ್ಸಿನವರು ಹೊರಟಿದ್ದಾರಂತೆ, ಹಸ್ತಿನಾಪುರಕ್ಕೆ ಹೋಗಿ ರಾಜಸೂಯಾಗ ನೋಡಿ ಬರೋಣ. ಆ ಬರುವಾಗ ಮಾರ್ಗದ ಮಧ್ಯದಲ್ಲಿ ಆ ಗಂಡ ಹೆಂಡರು ವನ ಸೌಂದರ್ಯವನ್ನೆಲ್ಲವನ್ನ ಕಂಡು ಸಂತೋಷ ಪಡುತ್ತಾ ಕೃಷ್ಣ ಧ್ಯಾನ ಮಾಡ್ತಾರೆ, ಕೃಷ್ಣ ನೀನೇ ಇಲ್ಲದೆ ಹೋಗಿದ್ದಿದ್ರೆ ಈ ಜಗವನ್ನ ಕಾಯುವವರು ಯಾರು ಎಂದು ಆ ಕೃಷ್ಣ ಧ್ಯಾನ ಮಾಡ್ತಲೇ ಮುಂದೆ ಸಾಗುತ್ತಾ ಬರ್ತಾ ಇದ್ದಾರೆ. ಮೊರೆಯ ಕೇಳೋ ಮಾಧವ ಮನದಳಲ ಪರಿಹರಿಸೋ, ಹೇ ಕೃಷ್ಣ ಹೇ ದಯಾಘರ ವಾಸುದೇವ ನೀನಲ್ಲದೆ ಕಾಪಾಡುವವರು ಯಾರು ಎಂದು ಹೇಳುತ್ತಾ ವಾಸುದೇವ ಬಾರೋ ಕೃಷ್ಣ ವಸುಮತೀಶ ದಯತೋರೋ ಕೃಷ್ಣ. ವಾಸುದೇವ ಬಾರೋ ಕೃಷ್ಣ ವಸುಮತೀಶ ದಯತೋರೋ ಕೃಷ್ಣ. ವಾಸುದೇವ ಬಾರೋ ತಂದೆಯೇ ಎಂದರೆ ಓಡಿ ಬರುವವನೇ, ಸಂಕಟ ಹರಣ ದೇವಕಿ ನಂದನ, ಸಂಕಟ ಹರಣ ದೇವಕಿ ನಂದನ ಜಗದೋ ಧಾರಕನೇ ಕೃಷ್ಣ. ವಾಸುದೇವ ದಯತೋರೋ ಕೃಷ್ಣ. ಹೇ ಕೃಷ್ಣ ಹೇ ಜಗತ್ ರಕ್ಷಕ ಆಪದ್ ಬಾಂಧವ ಅನಾಥ ರಕ್ಷಕ, ನೀನಲ್ಲದೆ ಧರೆಯನ್ನ ಕಾಪಾಡುವವರು ಯಾರು? ಹಿಂದೆ ಒಂದು ಸಲಿ ಭಗವಂತನನ್ನ ಕರೆದಾಗ ಓಡಿ ಬಂದು ಸಲಹಿದವನು ನೀನಲ್ಲವೇ ಕೃಷ್ಣ, ಭಕ್ತರ ಕಾಪಾಡುವ ದಯಾಘನ ಎಂಬುದಾಗಿ ಆ ಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಅವನನ್ನೇ ಹೊಗಳ್ತಾ ಬರ್ತಾ ಇದ್ದಾರಂತೆ ಈ ದಂಪತಿಗಳು. ಆ ದಾರಿಯ ಮಧ್ಯದಲ್ಲಿ ಗಂಡ ಹೇಳ್ತಾ ಇದ್ದಾನಂತೆ ಹೆಂಡತಿಗೆ, ಏನೇ ನಾನು ಈ ವನ ಸೌಂದರ್ಯವನ್ನೆಲ್ಲವನ್ನು ಕಂಡಾಗ ನಿನಗಾಗಿ ನಾನು ಅಲ್ಲೊಬ್ಬ ಋಷಿಗಳಿದ್ದಾರೆ ಅವ್ರನ್ನ ತೋರಿಸ್ಬೇಕು ಅಂತ ಆಸೆಯಾಗಿದೆ, ಎಂದಾದರೊಂದು ದಿನ ಅಲ್ಲಿಗೆ ಹೋಗೋಣ. ಆ ಚಿಕ್ಕ ಪುಟ್ಟ ವಯಸ್ಸಿನ ಮಡದಿಯೋ ಗಂಡನ ಮುಖವನ್ನೇ ನೋಡ್ತಾಳೆ. ಗಂಡ ಕೇಳ್ತಾನೆ, ಯಾಕೆ ಹಾಗೆ ನೋಡ್ತೀಯ? ಅಯ್ಯಮ್ಮ ಹೇಳ್ತಾಳೆ, ಸ್ವಾಮಿ ನೀವು ಮಾತಾಡ್ತಾ ಇದ್ರೆ ನನಗೆ ಈ ಪ್ರಪಂಚವೇ ಮರ್ತು ಹೋದಂತ ಆಗ್ತಾ ಇದೆ ಕಣ್ರಿ. ಗಂಡ ಹೇಳ್ತಾನೆ, ಅಲ್ಲಿ ನೋಡು ಅದೋ ಮರದ ಮೇಲಿದೆಯಲ್ಲ ಹೂ, ಅದನ್ನ ನೋಡು ನಿನಗಾಗಿ ಕಿತ್ತು ತರ್ತೇನೆ,
ಎಂಬುದಾಗಿ ಆ ಚಿಕ್ಕ ಪುಟ್ಟ ವಯಸ್ಸಿನ ಬಾಲಕ ಹೆಂಡತಿಗೋಸ್ಕರ ಬಹುದೂರದಲ್ಲಿದ್ದಂತಹ ಹೂವನ್ನ ಕಿತ್ತು ಬರುವುದಕ್ಕಾಗಿ ಹೊರಟ. ಏನು ವಿಚಿತ್ರವನ್ನ ಹೇಳೋಣ, ವಿಧಿ ಬರಹ ಹಣೆಯ ಬರಹವನ್ನ ಮೀರಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹರೇನಾಪಿ ಹರೀಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ಲೇಖ ಪರಮೇಶ್ವರನ ಶಕ್ಯತೆ. ಯಾರ ಯಾರ ಹಣೆಯ ಬರಹ ಆ ಭಗವಂತ ಏನೆಂಬುದಾಗಿ ತಿದ್ದಿ ಕಳಿಸಿರ್ತಾನೋ ನಾವು ಅರಿಯುವೆವು ಅನ್ನುವಂತೆ ಈ ಪುಟ್ಟ ಬಾಲಕ ಹೆಂಡತಿಗಾಗಿ ಮಡದಿಗಾಗಿ ಹೂವನ್ನು ಕಿತ್ತು ಬರುವುದಕ್ಕಾಗಿ ಹೋಗ್ತಾನಂತೆ. ಅದರಲ್ಲೊಂದು ಕಾರ್ಕೋಟಕ ಸರ್ಪ ವಿಷ ಭರಿತವಾದ ಕಾರ್ಕೋಟಕ ಸರ್ಪ ಹುತ್ತದಲ್ಲಿ ಅಡಕವಾಗಿದೆ. ಇದಾವುದರ ಅರಿವಿಲ್ಲದ ಪುಟ್ಟ ಬಾಲಕ ತನ್ನ ಮಡದಿಗಾಗಿ ಹೂವನ್ನು ಕಿತ್ತು ಬರುವುದಕ್ಕಾಗಿ ಧಡ 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 ಧಡನೆ ಹೊರಟದನೆ. ಹೂವಿಗಾಗಿ ಕೈ ಚಾಚಿದ, ಪಾದವನ್ನ ಹುತ್ತದ ಮೇಲಿಟ್ಟ. ಆ ಕಾರ್ಕೋಟಕ ವಿಷವುಳ್ಳ ಸರ್ಪ ಸರ 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 ಸರನೆ ಬಂದಿದ್ದೆ ಪಾದ ಕುರಿ ಫಟ್ಟನೆ. ಅಮ್ಮಂದ ಅಲ್ಲಿಂದಲೇ ಉರುಳಿ 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 ಬಂದು ನೆಲಕ್ಕೆ ಬಿದ್ದ. ಬಾಯಿನಿಂದ ನೊರೆ ಹುಕ್ಕಿ ಬರಲಾರಂಭಿಸಿದೆ. ಅಮ್ಮ ಅಮ್ಮ ಎಂದು ಬಾಲಕ ಪ್ರಾಣ ತೊರೆದ. ಈ ಚಿಕ್ಕ ಪುಟ್ಟ ವಯಸ್ಸಿನ ಮಡದಿ ಅಯ್ಯಮ್ಮನಿಗೇನು ಗೊತ್ತಾಗ್ತಿಲ್ಲ. ಏನ್ರಿ ಮಾತಾಡಿ ಸ್ವಾಮಿ ಮಾತಾಡಿ ಮಾತಾಡಿ ಎಂದು ಅಲುಗಾಡಿಸಿದರೆ ಆ ಪುಟ್ಟ ಬಾಲಕನ ದೇಹದಿಂದ ಪ್ರಾಣ ವಸೆ ಒಳಿದು ಹೋಗಿ. ಹೆಂಡತಿ ಅಂತಲೇ ಏನು ಚಿತ್ರವೋ ದೇವಾ, ಇದೇನು ವಿಚಿತ್ರವೋ. ನೆನ್ನೆಗೆ ಇವ ಅರಸ ಕುವರ, ಇಂದಿಗೆ ಇವ ಭುವಿಗೆ ಭಾರ. ಅಲುಗಾಡಿಸಿದರೆ ದೇಹ ಆ ಪ್ರಾಣ ಪಕ್ಷಿ ಹಾರಿ ಹೋಯಿತಂತೆ. ಆವ ದಾರಿಯನ್ನು ಕಾಣದೆ ಆ ಚಿಕ್ಕ ಮಗು ಹೆಣ್ಣು ಮಗಳು ಪತಿಯ ದೇಹದ ಮೇಲೆ ಬಿದ್ದು ಹರಳಾಡ್ತಾಳೆ. ಸ್ವಾಮಿ ಮಾತಾಡಿ ಮಾತಾಡಿ ಎಲ್ಲಿಂದ ಮಾತಾಡ್ತಾನೆ. ಆವ ದಾರಿಯನ್ನು ಕಾಣದೆ ಕೊನೆಗೆ ಇವಳು ತನ್ನ ಆರಾಧ್ಯ ದೈವವಾದ ಜಗಜ್ಜನನಿ ಜಗದೀಶ್ವರಿ ಅಂಬೆ ಲೋಕನಾಯಕಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ಅಂಬಾ ತ್ರಿಪುರ ಸುಂದರಿಯೇ ಜಗದಂಬಾ, ಹಣಿವೇಣಿ ಕಲ್ಯಾಣಿ ಅಂಬಾ.
ಮೇಲೆ ಸೂತೆ ಮಂಗಳದಾಯಿನಿ ತನ್ನ ಕುಲದೇವತೆ ಎಂದೆನಿಸಿದಂತಹ ಲಲಿತಾಂಬಿಕೆಯನ್ನ ಆ ಜಗದೀಶ್ವರಿಯನ್ನ ಪ್ರಾರ್ಥನೆ ಮಾಡಿದಾಗ ಆದಿಶಕ್ತಿ ಪ್ರತ್ಯಕ್ಷಳಾಗಿ ಆ ಸಣ್ಣ ಪುಟ್ಟ ಬಾಲಕಿಯ ಆ ಮೊರೆಯನ್ನು ಕೇಳಿ ಭಕ್ತಿಗೆ ಆದಿಶಕ್ತಿ ಪ್ರತ್ಯಕ್ಷಳಾಗಿ ಅಮ್ಮ ಹೆದರಬೇಡ ಮಗಳೇ, ನಿನ್ನ ಸೌಭಾಗ್ಯಕ್ಕೆ ಯಾವ ಕೊರತೆಯೂ ಇಲ್ಲ. ನಿನ್ನ ಪತಿ ಉಳಿಯಬೇಕಾದರೆ ಒಂದು ಕೆಲಸ ಮಾಡಮ್ಮ. ಕೃಷ್ಣ ಪರಮಾತ್ಮ ರಾಜಸು ಯಾಗ ಮಾಡ್ತಿದ್ದಾನಲ್ಲ, ಅಲ್ಲಿಗೆ ನಿನ್ನ ಗಂಡನ ದೇಹ ಹೊತ್ಕೊಂಡು ಹೋಗಮ್ಮ. ಆ ಕೃಷ್ಣನೇ ನಿನಗಾಶೀರ್ವಾದ ಮಾಡ್ತಾನೆ. ನಿನ್ನ ಪತಿಯ ಪ್ರಾಣವನ್ನು ಅವನು ಉಳಿಸಬಲ್ಲ. ಹೋಗಿ ಬಾ, ನಿನ್ನ ಪತಿಯ ದೇಹ ಹೊತ್ಕೊಂಡು ಹೋಗೋ ಶಕ್ತಿ ನಾನು ನಿನಗೆ ಕೊಡ್ತೇನೆ ಎಂದು ಜಗದೀಶ್ವರಿ ಮಂಗಳದಾಯಿನಿ ಆದಿಶಕ್ತಿ ಶಶಾಂಕ ವದನೆ ಆಶೀರ್ವಾದ. ಅಮ್ಮನ ಆಶೀರ್ವಾದವಾಯಿತು, ಈ ಸಣ್ಣ ಪುಟ್ಟ ಬಾಲಿಗೆಗೆ ಮಹತ್ತರವಾದ ಶಕ್ತಿ ಪ್ರಾಪ್ತಿ. ತನ್ನ ಗಂಡನ ದೇಹವನ್ನ ತಾನೇ ಹೊತ್ತುಕೊಂಡಿದ್ದ, ಅಪ್ಪತಿಯ ದೇಹವನ್ನು ಹೊತ್ತುಕೊಂಡವಳಾಗಿ ನೇರವಾಗಿ ಜಗದೊಡೆಯನಾದ ಕೃಷ್ಣ ರಾಜಸು ಯಾಗ ಮಾಡಿಸುತ್ತಿದ್ನಲ್ಲ, ಆ ಪಾಂಡವರು ಇರುವ ಎಡೆ ಹಸ್ತಿನಾಪುರಕ್ಕೆ ಬಂದ್ಬಿಟ್ರು. ಆ ಹಸ್ತಿನಾಪುರದ ಕಡೆಗೆ ಬರ್ತಿದ್ದಾಳಂತೆ, ದೇಹವನ್ನು ಹೊತ್ತಿದ್ದಾಳೆ. ಶಂಭೋ ಮಹಾದೇವ ಅಂಬಾ ಮನೋಭಾವ ಬಿಂಬಾದಿ ಬ್ರಹ್ಮಾಂಡ ಶಂಭೋ ಮಹಾದೇವ. ಶಂಭೋ ಹೊತ್ತುಕೊಂಡವಳೇ ಶಕ್ತಿ ದಾತೆ ಎಂದೆನಿಸಿದ ಆ ಪರಶಿವೆಯನ್ನ ಪಾರ್ವತಿಯ ಧ್ಯಾನ ಮಾಡುತ್ತಾ ಆ ಶಿವ ಸ್ಮರಣೆಯಲ್ಲೇ ಹತ್ಕೊಂಡು ಹಸ್ತಿನಾಪುರಕ್ಕೆ ಬಂದ್ಬಿಟ್ಟಿದೆ. ಇಲ್ಲಿ ಹಸ್ತಿನಾಪುರದಲ್ಲಿ ಅವಿಶ್ಚಿನ್ನವಾದ ಯಾಗ, ಏನು ಅರಮನೆಯನ್ನ ಅಲಂಕೃತ ಮಾಡಿದ ಪಾಂಡವರು ರಾಜಸು ಎಂಬತಕ್ಕಂತಹ ಪವಿತ್ರ ಯಾಗವನ್ನ ಅತಿ ವೈಭವೋಪೇತವಾಗಿ ಆಚರಿಸುತ್ತಿದ್ದಾರೆ. ಅನೇಕ ಜನರೆಲ್ಲರೂ ಆಗಮಿಸಿ ಬಂದಿದ್ದಾರೆ. ದೇವಸ್ಥಾನ ಸದೃಶ್ಯವಾಗಿತ್ತಂತೆ ಹಸ್ತಿನಾಪುರ, ದೇವಲೋಕವೇ ಕೆಳಗಿಳಿದು ಬಂದಿದೆ ಅನ್ನುವ ಮಟ್ಟಕ್ಕೂ ಅಲಂಕೃತವಾಗಿದೆ. ಆ ವೈಭವವನ್ನು ಅಲ್ಲಿದ್ದ ಋಷಿಮುನಿಗಳು ಹೇಳ್ತಾರಂತೆ. ಆ ವೈಭವ ಹೇಗಿದೆಯಪ್ಪ ಎಂದರೆ, ಕುರುಜು ಕನ್ನಡಿ ಮೇಲ್ಕಟ್ಟುಗಳು ಕಾಂತಿಗಂಗೊಳಿಪುವುದು
ಇದೊಂದು ಪ್ರಸಂಗ. ಹರಿಕಥಾ ಮಧ್ಯದಲ್ಲಿ ಹರಿದಾಸರು ಯಾರೇ ಆಗಿರಲಿ ಹರಿಕಥೆಯನ್ನು ಮಾಡುವಾಗ ತನಿಯನ್ನು ನುಡಿಸುವಿಕೆ ಎಂಬುದಾಗಿ ಸಹಕಲಾವಿದರನ್ನು ಪರಿಚಯ ಮಾಡಿಕೊಡುವುದಕ್ಕೆ ಇದೊಂದು ಸಂದರ್ಭ. ಕಾರಣ, ಹರಿಕಥೆ ದಾಸರಿಗೆ ತಾಳಬೇಕು, ತಕ್ಕ ಮೇಳ ಬೇಕು. ಆ ತಾಳ ಮೇಳ ತಪ್ಪಿದ್ರೆ ದಾಸರು ಕೂತ್ಕೊಂಡು ಅಳಬೇಕು. ಪೂರ್ವ ಕಾಲದಲ್ಲೆಲ್ಲ ಹರಿಕಥೆಯೇ ಬೇರೆ, ಇನ್ನಾವ ಮಾಧ್ಯಮವೂ ಇರಲಿಲ್ಲ ನೋಡಿ. ಆ ಹರಿಕಥೆಯನ್ನು ಮಾಡುವ ಹರಿದಾಸರು ಕಥಾ ಪ್ರಾರಂಭ ಮಾಡುವಾಗ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ತಾಯಿ ತಂದೆಯರಿದ್ದಂತೆ. ಆ ಹಾರ್ಮೋನಿಯಮನ್ನು ನುಡಿಸಬೇಕಾದ್ರೆ ಕೇಳುವುದಕ್ಕಷ್ಟೇ ಆನಂದ. ಸಂಗೀತಕ್ಕೆ ಎಂತಹ ಸ್ಥಾನ! ಅದರಲ್ಲೂ ನಮ್ಮ ಕರ್ನಾಟಕದ ದೇಶದಲ್ಲಿ ಸಂಗೀತಕ್ಕೆ ಬಹಳ ಪ್ರಾಮುಖ್ಯತವಾದ ಸ್ಥಾನ. ಆ ಹರಿದಾಸರು ಹಾಡಬೇಕಾದರೂ ಸಂಗೀತ ನುಡಿಸ್ತಾರೆ ನೋಡಿ, ಕೇಳುವುದಕ್ಕೆ ಚೆಂದ. ಹಾಗಲ್ವೋ, ಅದು ಚೆನ್ನಾಗೇ ಇರಲ್ಲ. ಒಂದು ಸಾರಿ ಏನಾಗಿದೆ, ಸಂಗೀತಕ್ಕೆ ಎಂತಹ ಪ್ರಾಮುಖ್ಯತವಾದ ಸ್ಥಾನ ಇದೆ ಅನ್ನುವುದಕ್ಕೆ ಒಮ್ಮೆ ಮಹಾನುಭಾವನಾದ ಅಕ್ಬರ್ ಮಹಾರಾಜನ ಆಸ್ಥಾನದಲ್ಲಿ ಥಾನ್ಸೇನ್ ಎಂಬತಕ್ಕಂತಹ ಸಂಗೀತಗಾರನಿದ್ದ. ಅವನೇನಾದರೂ ಸಂಗೀತ ಹಾಡಿದರೆ ದೀಪಕರಾಗ ಹಾಡಿಬಿಟ್ರೆ ದೀಪಗಳೆಲ್ಲ ಅಂಟ್ಕೊಂಡ್ಬಿಡು. ಮೇಘಮಲ್ಹಾರ್ ಅನ್ನುವ ರಾಗ ಹಾಡಿದರೆ ಮೋಡಗಳೆಲ್ಲ ಆವರಿಸಿ ಮಳೆಯಾಗ್ತದೆ. ಈಗ ಇದನ್ನು ನಂಬುವ ಜನ ಇಲ್ಲ ನಮ್ಮಲ್ಲಿ, ಆದರೂ ಇದು ಸತ್ಯ. ಒಮ್ಮೆ ಅಕ್ಬರ್ ಮಹಾರಾಜ ಏನು ಮಾಡಿದ್ದಾನೆ, ಥಾನ್ಸೇನ್ ಸಂಗೀತ ಹಾಡ್ತಿದ್ದಂತೆ. ಕೂತಿದ್ದ ಜನರೆಲ್ಲರೂ ಆನಂದದಿಂದ ಸಂಗೀತ ಕೇಳುತ್ತಿದ್ದಾರೆ. ಅಕ್ಬರ್ ಮಹಾರಾಜನಿಗೆ ಆನಂದವಾಗಿ ಹೋಯಿತು. ಒಂದು ಸಾರಿ ವಹವಾ ಅಂದ, ಕೂತಿದ್ದ ಜನನೂ ಸಹ ವಹವಾ ವಹವಾ ಅಂದರು. ಅಕ್ಬರ್ ಮಹಾರಾಜನಿಗೆ ಅನುಮಾನವಾಯಿತಂತೆ, ಇದೇನಿದು, ಈ ಕೂತಿರುವ ಇಷ್ಟು ಜನಗಳು ಸಂಗೀತ ಪ್ರೇಮಿಗಳೇನಾ? ಅಲ್ಲ, ನಾನು ಅಹಾ ಅಂದಾಗ ಇವರು ವಹವಾ ಅಂತಾರೆ, ನಾನು ಚಪ್ಪಾಳೆ ತಟ್ಟಿದಾಗ ಇವರು ಚಪ್ಪಾಳೆ ತಟ್ಟುತ್ತಾರೆ. ಈ ಸಭಿಕರು ಇಷ್ಟು ಜನ ಕೂತಿದಾರ, ಇವರೂ ಸಂಗೀತ ಪ್ರೇಮಿಗಳೇನಾ, ಪರೀಕ್ಷೆ ಮಾಡಬೇಕು ಅಂತ ಮಹಾರಾಜ ಒಂದು ಪರೀಕ್ಷೆಯನ್ನು ಒಡ್ಡಿದನಂತೆ. ಅದೇನದು ಅಂದರೆ, ಆ ಸಿಪಾಯಿಗಳನ್ನು ಕರೆದ, ಇದರ ವಿದರ್ ಅವರು ಬಂದರು. ಕ್ಯಾ ಹೇ ಹುಕುಂ ಜಹಾಪನ, ಮಹಾರಾಜ ಹೇಳ್ತಾನೆ ಇವತ್ತಿನ ದಿನದ ಸಂಗೀತ ಕಚೇರಿಲಿ ಯಾರೊಬ್ರು ತಲೆ ಆಡಿಸಬಾರ್ದು, ಕೂತಿರೋ ಸಭಿಕರು ಒಬ್ರು ತಲೆ ಆಡಿಸಬಾರ್ದು. ಆ ಸಂಗೀತವನ್ನು ಕೇಳ್ದ ಯಾರಾದರೂ ತಲೆ ಆಡಿಸಿದ್ರೆ, ಆ ಸಿಪಾಯಿಗಳಿಗೆ ಹೇಳ್ದ, ಅವ್ರು ತಲೆ ಹಾರಿಸ್ಬಿಡಿ, ಅವ್ರ ತಲೆ ಕಚಕ್. ಕೂತಿದ್ದ ಸಭಿಕರೆಲ್ಲ ನೋಡ್ತಾರಂತೆ, ಗೊತ್ತಾಯ್ತಾ ಸಮಾಚಾರ, ಅವರವರೇ ಮಾತಾಡ್ತಾರೆ, ಅಪ್ಪ ಇವತ್ತಿನ ದಿನ ಸಂಗೀತ ಕಚೇರಿ ಯಾರಾದರೂ ತಲೆ ಆರಿಸಿದ್ರೆ ನಮ್ಮ ತಲೆ ಕಚಕ್, ಯಾರು ತಲೆ ಗಿಲೆ ಆರ್ಸಕ್ಕೆ ಹೋಗಬೇಡಿ, ಮಹಾರಾಜರ ಆಜ್ಞೆ ಆಗ್ಬಿಟ್ಟಿದೆ, ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಆವತ್ತಿನ ದಿನದ ಸಂಗೀತ ಕಚೇರಿಲಿ ಸಭಿಕರಿಗೆಲ್ಲರಿಗೂ ಭಯ, ಮಹಾರಾಜನ ಆಜ್ಞೆಯನ್ನು ಭಯ, ಒಳ್ಳೆ ಬೊಂಬೆಗಳು ಕೂತಂಗೆ ಕೂತ್ಬಿಟ್ಟಿದ್ರು. ಇಲ್ಲಿ ಥಾನ್ಸೇನ್ ಸಂಗೀತ ಪ್ರಾರಂಭ ಮಾಡಿದ, ಯಾರೊಬ್ರು ತಲೆ ಆಡಿಸ್ತಿಲ್ಲ, ಒಳ್ಳೆ ರಿವಿಟ್ ಹೊಡೆದು ಬೊಂಬೆಗಳು ಕೂತಂಗೆ ಕೂತ್ಕೊಂಡ್ಬಿಟ್ಟಿದ್ರಂತೆ. ಮಹಾರಾಜ ನಗಿತಾನೆ, ಎಷ್ಟು ಭಯ ಜನಗಳಿಗೆ ನೋಡೋಣ ಅಂದಾಗ, ಈ ಮಧ್ಯದಲ್ಲಿ ಈ ಥಾನ್ಸೇನ್ ಸಂಗೀತ ಹಾಡ್ತಾ 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 ಏನಾಗಿದೆ, ಆ ಕೂತಿದ್ದ ಸಭಿಕರಲ್ಲಿ ಯಾರೋ ಒಬ್ಬಾತ ಮಹಾಜ್ಞಾನಿ ಆ ಸಂಗೀತವನ್ನು ಕೇಳ್ತಾ ಕೇಳ್ತಾ ತಲ್ಲೀನಾಗಿ ಹೋಗಿದ್ದ, ಸಂಗೀತದಲ್ಲಿ ಮುಳುಗು ಹೋಗಿದ್ದಾನೆ, ಮಹಾರಾಜ ಮಾಡಿದ ಆಜ್ಞೆಯನ್ನು ಮರ್ತು ಹೋಗಿದ್ದ. ಅದು ಯಾವಾಗಲೂ ಒಂದು ಸಾರಿ ಅದೇನು ಸಂತೋಷವಾಯಿತು, ಅವನೇನು ಮಾಡಿಬಿಟ್ನಂತೆ, ವಹ ವಹ ಅಂದ್ರು. ಪಕ್ಕದಲ್ಲಿ ಕೂತಿರೋ ನೋಡಿದ್ರು, ಸತ್ತಾಯವನು, ಓಹೋ
ರಸಿಕ ಶಿಖಾಮಣಿ ವಹ ವಹ ಅಂದ. ಈಗ ಬರ್ತಾರೆ ಇವನ್ ತಾತ ಅಂತಿದ್ರೆ ಆ ಭಟ್ರು ಬಂದಿದ್ದಾರೆ, ಆ ಭಂಟ್ರು. ಮಹಾರಾಜ ಆಜ್ಞೆ ಮಾಡಿದ್ನಲ್ಲ ಯಾರಾದರೂ ತಲೆ ಆರಿಸೋದೆ ಹಾರಿಸ್ಬಿಡಿ ಅಂತ, ಆ ಭಂಟ್ರು ಬರ್ತಿದ್ದಾರೆ. ಅವನಿಗಾದ್ರೆ ಯಾವುದರ ಅರಿವೂ ಇಲ್ಲ, ಸಂಗೀತದಲ್ಲಿ ಮುಳುಗು ಹೋಗಿದ್ನಂತೆ. ಆಗ ಅಕ್ಬರ್ ಮಹಾರಾಜ ಆ ಕೂತಿದ್ದವನೇನು ಮಾಡ್ದ, ಯಾರಲ್ಲಿ ಭಟ್ರೆ ಆ ಮಹಾನ್ ಭಾವನ ಕರ್ಕೊಂಬನ್ನಿ ಅಂದ. ಆ ಕೂತಿದ್ದವನನ್ನ ಕರೆತರ್ತಿದ್ದಾರೆ. ಆಗ ಮಹಾರಾಜ ಅಕ್ಬರ್ ಹೇಳ್ತಾನೆ, ಇವನಲ್ಲವೇ ನಿಜವಾದ ಸಂಗೀತ ಪ್ರೇಮಿ. ಮಹಾರಾಜ ಮಾಡಿದ ಆಜ್ಞೆಯನ್ನು ಮರೆತ, ತನ್ನ ಪರಿಸರವನ್ನೇ ಮರೆತು ಹೋದ, ಸಂಗೀತದಲ್ಲೇ ತಲ್ಲೀನಾಗ ಹೋದ, ಇವನಲ್ಲವೇ ನಿಜವಾದ ಸಂಗೀತ ಪ್ರೇಮಿ. ಯಾರಲ್ಲಿ, ಇವನಿಗೆ ಅರ್ಧ ರಾಜ್ಯ ಕೊಟ್ಬಿಡಿ ಅಂದ್ರು. ಆಗ ಕೂತಿದ್ದವರೆಲ್ಲ ಅಂತಾರೆ, ಗೊತ್ತಾಗಿದ್ದಿದ್ರೆ ನಾವು ತಲೆ ಆಡಿಸ್ಬಿಡ್ಬೋದಾಗಿತ್ತಲ್ಲ, ಅರ್ಧ ರಾಜ್ಯ ಕಳ್ಕೊಂಡವಲ್ಲ ಅಂದ್ರಂತೀವಿ. ಹಾಗಾದ್ರೆ ಸಂಗೀತಕ್ಕೆ ರಾಜ್ಯವನ್ನು ದಾನ ಮಾಡ್ತಿದ್ದ ಕಾಲ ಒಂದಿತ್ತು ಅನ್ನುವುದಕ್ಕೆ ಈ ಸಣ್ಣದಾದ ಉಪಕಥೆ. ಹಾಸ್ಯಕ್ಕೋಸ್ಕರ ಹರಿಕಥೆ ದಾಸರು ಸಾಮಾನ್ಯವಾಗಿ ಉಪಕಥೆಗಳ ಹೇಳುವುದೊಂದು ವಾಡಿಕೆ. ಇಲ್ಲಿ ಇಷ್ಟೆಲ್ಲವನ್ನ ಹೇಳುವುದಕ್ಕೆ ಏನು ಕಾರಣ ಎಂದರೆ, ಆ ಜಗನ್ಮಾತೆಯಾದ ಆದಿಶಕ್ತಿಯ ಆಶೀರ್ವಾದದಿಂದ ಪತಿಯ ದೇಹವನ್ನು ಹೊತ್ತು ತಂದಿದ್ದಾಳೆ ಈ ಮಡದಿ. ಹೊತ್ತು ತಂದವಳೆ ರಾಜಸೂಯ ಯಾಗವನ್ನೇ ಪ್ರವೇಶ, ಯಾಗ ಮಂದಿರವನ್ನ ಪ್ರವೇಶ ಮಾಡಿದ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾಗ ಮಂದಿರದಲ್ಲಿ ಹವನ ಹೋಮಾದಿಗಳು ನಡೆಯುವ ಎಡೆಯಲ್ಲಿ ಹೆಣ ಏನಾದ್ರೂ ಬಂದ್ಬಿಟ್ರೆ ಅದಪಶಕುನ, ಆ ಯಾಗ ಅಲ್ಲಿಗೆ ನಿಂತು ಹೋಗ್ಬಿಡುತ್ತದೆ. ಇಲ್ಲಿ ಮಡದಿಗೆ ಗೊತ್ತಿಲ್ಲ, ತನ್ನ ಪತಿಯ ದೇಹವನ್ನು ಹೊತ್ತವಳೆ ಆ ಯಾಗ ಮಂದಿರ ಪ್ರವೇಶ ಮಾಡಿಯೇ. ಅಲ್ಲಿಗೆ ಪವಿತ್ರವಾದ ಯಾಗ ನಿಂತು ಹೋಗೋ ಸಂದರ್ಭ, ಇದನ್ನೆಲ್ಲವನ್ನ ಕಂಡ ಜಗದೊಡೆಯನಾದ ಕೃಷ್ಣ, ಅಯ್ಯಯ್ಯೋ ಎಂತಹ ಯಾಗ, ಧರ್ಮರಾಜ ಮಾಡುತ್ತಿದ್ದಂತಹ ಲೋಕ ಕಲ್ಯಾಣಾರ್ಥವಾದ ಯಾಗ ಅನ್ಯಾಯವಾಗಿ ನಿಂತು ಹೋಗ್ತಾ ಇದೆಯಲ್ಲ ಎಂದು ಮನದಲ್ಲಿ ನೊಂದರೆ, ಇದೆಲ್ಲವನ್ನು ನೋಡುತ್ತಿದ್ದಂತಹ ದುರ್ಯೋಧನ ಮನಸ್ಸಿನಲ್ಲೇ ಮತ್ಸರ. ದುರ್ಯೋಧನನಿಗೆ ಹೇಗಾದರೂ ಆ ಪಾಂಡವರು ಮಾಡುತ್ತಿರುವ ಯಾಗ ನಿಂತೋಗಿ ಮತ್ಸರ ಮನಸ್ಸಿನಲ್ಲಿ ಕುದೀತಿದ್ದ. ಯಾವಾಗ ಹೆಣ ಬಂದ್ಬಿಡ್ತೋ ದುರ್ಯೋಧನನಿಗೆ ಸಂತೋಷ, ಅವನೇನ್ ಮಾಡ್ತಾನೆ, ಅಮ್ಮ 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 ಬಾರಮ್ಮ ಬಾರಮ್ಮ ಬಾ ತಾಯಿ ಬಾರಮ್ಮ ಬಾರಮ್ಮ, ಅಲ್ಲಿ ನೋಡ ಮಧ್ಯ ಯಾಗ ನಡೀತಿದ್ಯಾ, ಅಲ್ಲಿ ಹೋಗಿಟ್ಟು ಬಿಡಮ್ಮ ಅಂದ್ಬಿಟ್ಟ. ಅವನಿಗೆ ಮನಸ್ಸಿನಲ್ಲೇ ಆನಂದ, ಹೇಗೋ ಪಾಂಡವರ ಯಾಗ ನಿಂತು ಹೋಗ್ಬಿಟ್ಟಿದೆ. ಆ ಮಡದಿ ಹೊತ್ತು ತಂದವಳೆ ತನ್ನ ಪದೆಯ ದೇಹವನ್ನ, ಯಾಗ ನಡೆಯುತ್ತಿದ್ದ ವಿಪ್ರರು ವೃತ್ವೀಕರಗಳು ಆ ಯಾಗ ಮಾಡ್ತಾ ಕೂತಿದ್ದರಲ್ಲ, ಅನೇಕ ಅನೇಕ ಋಷಿಮುನಿಗಳೇ ಮೊದಲಾದ ಭೀಷ್ಮಾಚಾರ್ಯ ಮೊದಲಾದ ಋಷಿಮುನಿಗಳಿದ್ದ ಆ ಎಡೆಗೆ ತಂದು ಹೆಣಾಯಿತು. ನಾರಾಯಣ ಭೀಷ್ಮಾಚಾರ್ಯ ಹೇಳ್ತಾರೆ, ನಾರಾಯಣ ನಾರ ಅನ್ಯಾಯವಾಗಿ ಯಾಗ ನಿಂತು ಹೋಯ್ತಲ್ಲ. ಧರ್ಮರಾಜರಂತಾರೆ, ನಾನೇನು ಪಾಪ ಮಾಡಿದ್ದೆನು, ಇಂತಹ ಕಾರ್ಯ ನಡೆದು ಹೋಯಿತು. ಅಮ್ಮ ಯಾರ ತಾಯಿ ನೀನು, ಏತಕ್ಕಾಗಿ ಕಾರ್ಯ ಮಾಡಿದೆ. ಆ ಹೆಣ್ಣು ಮಗಳಂತಾಳೆ, ಅಪ್ಪ ನಿನ್ನ ಯಾಗ ಕೇಳಿಸಲು ಬಂದವಳು ನಾನಲ್ಲ, ನಾನು ನನ್ನ ಪತಿ, ನೀನು ಮಾಡುವ ಯಾಗಕ್ಕೋಸ್ಕರ ಬಹುದೂರದಿಂದ ಬರ್ತಾ ಇದ್ರೆ ಮಾರ್ಗದ ಮಧ್ಯದಲ್ಲಿ ಹಾವು ಕಚ್ಚಿ ನನ್ನ ಪತಿ ಪ್ರಾಣ ಬಿಟ್ಟ. ಆದಿಶಕ್ತಿ ನನಗೆ ಆದೇಶ ಕೊಟ್ಟಿದ್ದಾಳೆ, ಜಗನ್ಮಾತೆಯಾದಂತಹ ಜಗದೀಶ್ವರಿ ಆದಿಶಕ್ತಿ ನನಗೆ ಅಭಯ ಕೊಟ್ಟಿದ್ದಾಳೆ. ನೀನು ಮಾಡುವ ರಾಜಸೂಯ ಯಾಗಕ್ಕೆ ಹೊತ್ತು ತಂದರೆ ಅಲ್ಲಿರಬಹುದಾದಂತಹ ಅನೇಕ ಜನ ಋಷಿ ಮುನಿಗಳು ಮಹಾಮಹನಿ ಮಹಮನೀಯರೇ ಮೊದಲಾದಂತಹ ಆ ಗುರುಗಳು ಅವರೆಲ್ಲರೂ ಬಂದು ಸೇರಿರುವ ಎಡೆಯಲ್ಲಿ ನಿನ್ನ ಪತಿಯ ದೇಹ ಹೊತ್ತು ಹೋದರೆ ಅಮ್ಮ ನೈಷ್ಠಿಕ ಬ್ರಹ್ಮಚಾರಿಗಳು ಮುಟ್ಟಿದಾಗ ನಿನ್ನ ಪತಿ ದೇಹದಲ್ಲಿ ಪ್ರಾಣ ಬಂದುಬಿಡುತ್ತೆ ಅಂದ. ಧರ್ಮರಾಜರಂತಾರೆ, ಏನಮ್ಮ ಅಂದೆ,
ಏನಮ್ಮ ಅಭಯ ಆದಿಶಕ್ತಿ ನಿನಗೆ ಅಭಯ ಕೊಟ್ಲ? ಹೌದಪ್ಪ, ಜಗನ್ಮಾತೆಯಾದ ಆದಿಶಕ್ತಿಯೇ ನನಗೆ ಹೇಳಿದ್ದಾಳೆ, ಇಲ್ಲಿರೋ ವಿಪ್ರರಲ್ಲಿ ಯಾರು ನೈಷ್ಠಿಕ ಬ್ರಹ್ಮಚಾರಿಗಳಿದ್ದಾರೆ? ಆ ನೈಷ್ಠಿಕ ಬ್ರಹ್ಮಚಾರಿಗಳು ನನ್ನ ಪತಿ ದೇಹ ಮುಟ್ಟಿದ್ರೆ ಸಾಕು ಪ್ರಾಣ ಬಂದ್ಬಿಡುತ್ತೆ, ದಯಮಾಡಿ ನನ್ನ ಪತಿಯ ಪ್ರಾಣವನ್ನು ಉಳಿಸಿಕೊಡಿ, ಆದಿಶಕ್ತಿ ಅಭಯ ಕೊಟ್ಟಿದ್ದಾಳೆ ಅಂದಾಗ ಧರ್ಮರಾಜನಂತಾರೆ, ಹೌದಮ್ಮ ಜಗದೀಶ್ವರಿಯೇ ಅಭಯ ಕೊಟ್ಟಿದ್ದಾಳ. ಅಮ್ಮ ಹಾಗಾದ್ರೆ ಇರಮ್ಮ ಇರು ಇರು, ಹೆದರ್ಬೇಡ ತಾಯಿ, ಇಲ್ಲಿ ಅನೇಕ ಅನೇಕ ಋಷಿಮುನಿಗಳು ಮಹನೀಯರೇ ಮೊದಲಾದವರೆಲ್ಲ ಇದ್ದಾರೆ, ಯಾರಾದರೂ ನೈಷ್ಠಿಕ ಬ್ರಹ್ಮಚಾರಿಗಳಿದ್ದೇ ಇರ್ತಾರೆ, ನಿನ್ನ ಪತಿ ಪ್ರಾಣವನ್ನು ಉಳಿಸ್ಕೊಡ್ತಾರೆ, ಸ್ವಲ್ಪ ತಾಳು ಎಂದರು. ಆಗ ಎಲ್ಲರೂ ಕಾತುರತೆಯಿಂದ ಕಾದು ನೋಡ್ತಾ ಇದ್ದಾರೆ, ಯಾರಿದ್ದಾರೆ ಇಲ್ಲಿ ನೈಷ್ಠಿಕ ಬ್ರಹ್ಮಚಾರಿಗಳು? ಆಗ ನೈಷ್ಠಿಕ ಬ್ರಹ್ಮಚಾರಿಗಳು ಯಾರು ಎನ್ನುವಾಗ ಎಲ್ಲರ ಗಮನ ಭೀಷ್ಮಾಚಾರ್ಯರೆಡೆ. ಯಾಕೆಂದ್ರೆ ಮಹಾನುಭಾವನಾದ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದನಲ್ಲ, ನಾನು ಮದುವೆಯಾಗೋದಿಲ್ಲ, ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ ಎಂದಿದ್ರಲ್ಲ, ಆ ಮಹಾಮಹಿಮನಾದಂತಹ ಭೀಷ್ಮಾಚಾರ್ಯರ ಎಡೆಗೆ ಎಲ್ಲರ ದೃಷ್ಟಿ ಅವರನ್ನೇ ನೋಡ್ತಾ ಇದ್ದಾರೆ. ಆಗ ಕೂತಿದ್ದ ಭೀಷ್ಮಾಚಾರ್ಯರ ಮೇಲೆದ್ದರಂತೆ, ಸಭಿಕರೇ ಅಪ್ಪ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನು ಭಾವನೆ ಎಂದರೆ, ನಾನು ನೈಷ್ಠಿಕ ಬ್ರಹ್ಮಚಾರಿ ಅಂತಲ್ವೇ, ನಿಮ್ಮೆಲ್ಲರ ಗಮನ ನನ್ನ ಕಡೆಯೇ ಇರೋದ್ರಿಂದ ನೀವು ತಿಳ್ಕೊಂಡಿದ್ದೀರಾ ನಾನು ನೈಷ್ಠಿಕ ಬ್ರಹ್ಮಚಾರಿ ಅಂತ. ಇಲ್ಲ ಇಲ್ಲ, ನಾನು ನೈಷ್ಠಿಕ ಬ್ರಹ್ಮಚಾರಿ ಅಲ್ಲ. ಕೂತಿದ್ದವರೆಲ್ಲ ಬೆಚ್ಚಿದರು, ಭೀಷ್ಮಾಚಾರ್ಯ ಮಾತಾಡ್ತಿದ್ದಾರ? ಯಾಕೆಂದ್ರೆ ಮಹಾಪಿತಾಮಹ ಎನ್ನುವ ಹೆಸರನ್ನು ಪಡೆದ ಭೀಷ್ಮಾಚಾರ್ಯ ಸಾಮಾನ್ಯರೇ, ಅವರನ್ನ ನೈಷ್ಠಿಕ ಬ್ರಹ್ಮಚಾರಿಗಳಲ್ಲ ಅನ್ನೋದಾದ್ರೆ ಇನ್ ಯಾರಿರ್ತಾರೆ ಈ ಜಗತ್ತಿನಲ್ಲಿ? ಆಗ ಭೀಷ್ಮಾಚಾರ್ಯ ನಕ್ಕು ಹೇಳ್ತಾರೆ, ಅಯ್ಯ ನೈಷ್ಠಿಕ ಬ್ರಹ್ಮಚಾರಿ ಅನ್ನುವುದಕ್ಕೆ ಅರ್ಥ ಗೊತ್ತ, ಯಾವಾತನು ಕಾಯ ವಾಚ ಮನಸ, ಕಾಯ ವಾಚ ಮನಸ ಅಂದರೆ ಮೂರು ಗತಿಗಳಲ್ಲಿ ಯಾರು ಬ್ರಹ್ಮಚರ್ಯವನ್ನು ಪರಿಪಾಲಿಸ್ತಾರೋ ಅವರೇನು. ಕಾಯ ಅಂದರೆ ದೇಹ, ವಾಚ ಅಂದರೆ ಮಾತು, ಮನಸ ಮನಸ್ಸಿನಲ್ಲೂ ಯಾರು ಕೆಟ್ಟದ್ದನ್ನು ಎಣಿಸುವುದಿಲ್ಲವೋ ಅವರೇ ಬ್ರಹ್ಮಚಾರಿಗಳು. ಇಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ಅಯ್ಯ ಕಾಯ ವಾಚ ಮನಸ, ನಾನು ಬ್ರಹ್ಮಚಾರಿಯೇ ನಿಜ, ಆದರೆ ಇನ್ನೊಂದು ಮಾತಿದೆಯಪ್ಪ ಕನಸ, ಕೇವಲ ಕಾಯ ವಾಚ ಮನಸ ಅಷ್ಟೇ ಅಲ್ಲ, ಕನಸ, ಕನಸಿನಲ್ಲಿಯೂ ಯಾರು ಬ್ರಹ್ಮಚರ್ಯವನ್ನು ಪರಿಪಾಲಿಸುತ್ತಾರೆ ಅವರೇ ನೈಷ್ಠಿಕ ಬ್ರಹ್ಮಚಾರಿಗಳು. ಅಪ್ಪ ಕಾಯ ವಾಚ ಮನಸ, ನಾನು ಆವ ಕಾಮಿನಿಯನ್ನು ತೊಟ್ಟವನಲ್ಲ, ಆದರೆ ಕನಸ, ಕನಸಿನಲ್ಲಿ ನನಗೆ ಅರಿವಿಲ್ಲದೆ ನಾನು ನಿದ್ರೆ ಮಾಡುತ್ತಿರುವಾಗ ಆ ನಿದ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಆವ ಕಾಮಿನಿಯ ಬಯಸಿತೋ ಈ ಮನಸ್ಸು ನಾ ಕಾಣೆ, ಆದ್ದರಿಂದ ನಾನು ನೈಷ್ಠಿಕ ಬ್ರಹ್ಮಚಾರಿ ಅಲ್ಲ. ನೋಡಿ ದೊಡ್ಡವರು ಇಲ್ಲಿಟ್ಟಿದ್ದಾರೆ ಅರ್ಥವನ್ನ, ಕೇವಲ ಆಚರಣೆಯಲ್ಲಿ ಮಾತ್ರ ನಾವು ಮಾಡುವುದನ್ನ ಬ್ರಹ್ಮಚರ್ಯ ಅಲ್ಲ, ಕಾಯ ವಾಚ ಮನಸ ಕನಸ, ಕನಸಿನಲ್ಲೂ ಭಗವಂತನನ್ನೇ ಯಾರು ಪೂಜೆ ಮಾಡ್ತಾರೋ ಅವರೆಲ್ಲವೇ ನಿಜವಾದ ಬ್ರಹ್ಮಚಾರಿಗಳು. ಅದಕ್ಕೆ ಇದನ್ನೆಲ್ಲವನ್ನೇ ಹೇಳುವಾಗ ಆ ದಯಾಮಯನಾದ ಭಗವಂತನನ್ನ ಮನಸ್ಸಿನಲ್ಲೇ ಯಾರು ಪೂಜೆ ಮಾಡ್ತಾರೋ ಅವರೇ ನಿಜವಾದ ಬ್ರಹ್ಮಚಾರಿಗಳು, ಮನಸ್ಸನ್ನು ಕಲುಷಿತವನ್ನಾಗಿ ಯಾರು ಮಾಡಿಕೊಳ್ತಾರೋ ಭಗವಂತನಲ್ಲಿ ನಿಲ್ಲುವುದಿಲ್ಲ. ಅದಕ್ಕೋಸ್ಕರಳೆ ಪರಿಶುದ್ಧವಾದ ಮನಸ್ಸಿನುಳ್ಳವರು ನಾವಾಗಬೇಕು. ಈ ಅರ್ಥವನ್ನು ತೋರಿಸುವುದಕ್ಕೋಸ್ಕರಳೇ ಇಂದಿನ ದಿನದ ಈ ಕಥಾಭಾಗವು ಮುಂದುವರಿಯುತ್ತಿದೆ. ಹಾಗಾದರೆ ಯಾರಿದ್ದಾರೆ ನೈಷ್ಠಿಕ ಬ್ರಹ್ಮಚಾರಿ? ಕೂತಿದ್ದವರಲ್ಲಿ ಅವರವರಲ್ಲಿಯೇ ಅನುಮಾನ. ಹಾಗಾದ್ರೆ ಯಾರು ನೈಷ್ಠಿಕ ಬ್ರಹ್ಮಚಾರಿ? ದುರ್ಯೋಧನ ನೋಡಿ.
ಮಾಡ್ತಾ ಇದ್ದಾನೆ ಮುಗೀತ ಕಥೆ. ಪಾಂಡವರು ಮಾಡುತ್ತಿರುವ ಯಾಗ ಧ್ವಂಸ. ಏನು ಕೂತ್ಕೊಂಡು ನೋಡ್ತಾ ಇದ್ದೀರಾ ಸಭಿಕರೆ, ಎಲ್ಲ ಹೇಳಿ ಮೇಲೆ ಯಾಗ ಮುಂದುವರಿಯಲ್ಲ. ಕಾರಣ, ಯಾರು ನೈಷ್ಠಿಕ ಬ್ರಹ್ಮಚಾರಿಗಳು ಈ ಪ್ರಪಂಚದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಎದ್ದೇಳಿ, ಎಲ್ಲ ನಿಮ್ 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 ಮನೆಗಳಿಗೆ ಹೋಗಿ ಅಂದ ಧರ್ಮರಾಜರು. ಮೊನಕಾಲನ್ನ ಊರಿದರಂತೆ, ಹೇ ಕೃಷ್ಣ ಮುಕುಂದ ನೀನೇ ಗತಿ, ಏನು ಮಾಡಲಿ, ನಾನು ಮಾಡಿದ ಪವಿತ್ರ ಯಾಗ ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ, ನನಗೆ ದಾರಿ ಕಾಣ್ತಾ ಇಲ್ಲ, ಹೇ ಕೃಷ್ಣ ಎಂದು ಧರ್ಮರಾಯರು ಮಹಾಮಹಿಮನಾದ ಕೃಷ್ಣನ ಬಳಿಗೆ ಬಂದರಂತೆ. ಅವನ ಪಾದಕ್ಕೆ ಎರಗಿದ್ದಾರೆ. ನೀನೇ ಅನ್ಯತಾ ಶರಣಂ ನಾಸ್ತಿ. ಬೆಳಗಿದೆಯ ಮನ ಮಂದಿರದೆ, ಬೆಳಗಿದೆಯ ಮನ ಮಂದಿರದೆ, ಹರಸಿದೆ ಕಡಲೋಳು ಲೀಲೆಯಿಂದಾಡುತ್ತ, ಪಾಲಕಡಲೋಳು ಲೀಲೆಯಿಂದಾಡುತ್ತ, ಲೋಲ ಲೋಚನೆ ಬಂದೆಯ ತಂದೆ, ಪಾಲಕಡಲೋಳು ಶಿಲೆಯಾದ ಆ ಜಡಲ ಕಡೆದು ಹರಿ, ಕಡು ಶಿಲೆಯಾದ ಆ ಜಡಲ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ. ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನು ಹೊರಡು ಕೈಸಿದೆಯ. ಕೇಳಿ ದುರುಳ ಹಿರಣ್ಯನ ಕರಳನ್ನು ಕೊರಳನ್ನು ಧರಿಸಿದೆಯ. ಕರಿಯ ಮರೆ ಕೇಳಿ ಹರಿಯತ ಬಂದು ಮಗರಿಯ ಸೆರೆಯನ್ನು ಹಿಡಿಸಿದೆಯ. ಹರಿ ಅನಂತ ಗುಣ ರೂಪನೇ ನಿನ್ನ, ಹರಿ ಅನಂತ ಗುಣ ರೂಪನೇ ನಿನ್ನ, ಅನುನಯದಿ ಪರೆಯನ್ನು ಹರ ಮುಗಿವೆ. ಹರಿ ಅನಂತ ಗುಣ ರೂಪನೇ ನಿನ್ನ, ಅನುನಯದಿ ಪೊರೆಯನು ಕರ ಮುಗಿ. ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ, ಬೆಳಗಿದಯ್ಯ ಮನ ಮನದಿರದೆ, ಹರಸಿದಯ್ಯ ಶಯನ ನೀಲ ಮೇಘವರ್ಣ ಕೃಷ್ಣ, ಮುಚುಕುಂದ ವರದ ಮುಕುಂದ ಮನ್ಮಾನಸ ಸರಸಿರುಹ ವಿಲಾಸ, ನಮಸ್ತೆ ಕೃಷ್ಣ. ಧರ್ಮರಾಯ ಓಡಿ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ. ನೀನೇ ನನಗೆ, ನೀನೇ ಗತಿ ಎಂದಾಗ ಆ ಮಹಾಮಹಿಮನಾದ ಜಗತ್ ರಕ್ಷಕನಾದ ಕೃಷ್ಣನೋ ವಿಚಿತ್ರ ಲೀಲಾ ವಿಹಾರಿ, ಲೋಕಕ್ಕೆಲ್ಲ ಕಲ್ಯಾಣ ನೀಡುವುದೇ ಅವನ ಕರ್ತವ್ಯ ಎನ್ನುವಾಗ, ಭಕ್ತರಿಗಾಗಿ ಪಾಂಡವರಿಗಾಗಿ ತಾನು ಕೃಷ್ಣನಾಗಿ ನಿಂತಿರುವಾಗ ಬಿಡ್ತಾನೆಯೇ ತನ್ನ ಭಕ್ತರನ್ನ. ಕೃಷ್ಣ ಪರಮಾತ್ಮ ಎದ್ದ, ನಾನಿದ್ದೇನೆ ನೈಷ್ಠಿಕ ಬ್ರಹ್ಮಚಾರಿ, ನಾನಿದ್ದೇನೆ ಅಂದ. ಕೂತಿದ್ದವರೆಲ್ಲ ನೋಡ್ತಾರೆ, ಹ
ಅದೇನು ಕೃಷ್ಣಾನೈಷ್ಠಿಕ ಬ್ರಹ್ಮಚಾರಿ ದುರ್ಯೋಧನನಾಗಿದ್ದಾನೆ. ಏ ಕಳ್ಳ, 16,808 ಜನ ಸಾಮಾನ್ಯನೇ, 16,808 ಜನ ಪಟ್ಟ ಮಹಿಷಿಯರು, ಇನ್ನು ಮಿಕ್ಕ ಗೋಪಿಕಾ ಸ್ತ್ರೀಯರು ಲೆಕ್ಕವೇ. ಎಲ್ಲರೊಡನೆ ವಿಹರಿಸುತ್ತಿರುವ ವಿಹಾರಿ ನೀನು ಕಳ್ಳ ಕೃಷ್ಣ, ನೀನು ಬ್ರಹ್ಮಚಾರಿನ ನಕ್ಕರಂತೆ. ಆಗ ಜಗದೊಡೆಯನಾದ ಕೃಷ್ಣ ಪರಮಾತ್ಮ ನಗುತ್ತಾನೆ, ಹೌದಪ್ಪ, ನಾನು ನಿಜವಾದ ನೈಷ್ಠಿಕ ಬ್ರಹ್ಮಚಾರಿ. ದುರ್ಯೋಧನ ಬರ್ತಾನಂತೆ, ಹೇಗಯ್ಯ ನೀನು ಬ್ರಹ್ಮಚಾರಿ? ಕೃಷ್ಣ ನಗುತ್ತಾನೆ, ಹೌದು ದುರ್ಯೋಧನ, ಅಪ್ಪ ಈಗ ನಾನು ವಿಹರಿಸುತ್ತಿರುವಂತಹ ಈ ಪಟ್ಟ ಮಹಿಷಿಯರಾಗಲಿ ಗೋಪಿಕಾ ಸ್ತ್ರೀಯರಾಗಲಿ ಇವರು ಯಾರು ಬಲ್ಲೆಯ? ಯಾರು ಕೃಷ್ಣ? ಅಪ್ಪ ತ್ರೇತಾಯುಗದಲ್ಲಿ ನಾನು ರಾಮನಾದ ನಾನು ಏಕಪತ್ನಿ ವ್ರತಸ್ಥನಾಗಿ ಕಾಲವನ್ನ ಕಳೆಯುವಾಗ ಋಷಿ ಮುನಿಗಳು ಎಲ್ಲರೂ ಇದ್ದರಲ್ಲ ವನವಾಸಕ್ಕೆ ಹೋದಾಗ, ಆ ಋಷಿ ಮುನಿಗಳು ಎಲ್ಲರೂ, ರಾಮ ಅಪ್ಪ ನಿನ್ನನ್ನು ನಾವು ಆಲಿಂಗನ ಮಾಡಿಕೋಬೇಕು ಅಂದಾಗ, ಈ ಜನ್ಮದಲ್ಲಿ ಇದು ಸಾಧ್ಯವಿಲ್ಲ, ಕಾರಣ ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಮುಂದಿನ ಜನ್ಮದಲ್ಲಿ ಕೃಷ್ಣಾವತಾರ ಮಾಡ್ತೇನೆ. ಆಗ ಆ ಕೃಷ್ಣಾವತಾರದಲ್ಲಿ ಋಷಿ ಮುನಿಗಳೇ, ನೀವುಗಳೆಲ್ಲರೂ ಗೋಪಿಕಾ ಸ್ತ್ರೀಯರಾಗಿ ನನ್ನೊಡನೆ ಆನಂದವಾಗಿ ಕಾಮವಿಲ್ಲದ, ಅಕಾಮ ವಾಸನೆ ಇಲ್ಲದ, ಕೇವಲ ಪ್ರೇಮೋ ಎಂಬುದರ ಜೊತೆಯಲ್ಲಿ ವಿಹರಿಸುತ್ತಾ ಈ ಲೋಕಕ್ಕೆಲ್ಲವನ್ನ ಕಲ್ಯಾಣವನ್ನು ಕೋರುವವರಾಗೋಣ, ಆ ಜನ್ಮದಲ್ಲಿ ನೀವು ನನ್ನನ್ನು ಆಲಿಂಗಿಸ್ಕೋಬಹುದು ಅಂತ ಮಾತು ಕೊಟ್ಟಿದ್ನಲ್ಲ, ಆ ಮಾತಿನನುಸಾರವಾಗಿ ಕೇವಲ ಪ್ರೇಮದಲ್ಲಿ ಕಾಮ ವಾಸನೆ ಇಲ್ಲದೆ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡು ಅವರೊಡನೆ ನಾನು ವಿಹರಿಸುತ್ತಿರುವುದೇ ಸತ್ಯವಾದರೆ. ನೋಡಿ ಜಗದೊಡೆಯನಾದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಕಾಮ ವಾಸನೆ ಇಲ್ಲದೆ ಪ್ರೇಮದಲ್ಲಿ ವಿಹರಿಸಿರುವುದೇ ಸತ್ಯವಾದರೆ, ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಹಿಂದಿನ ಋಷಿ ಮುನಿಗಳೇ ಆಗಿದ್ದರೆ, ನನ್ನ ಅವತಾರ ಈ ಕಾಲದಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಯುಗ ಯುಗಕ್ಕೂ ನಾನು ಅವತರಿಸಿ ಬರ್ತೇನೆ ಧರ್ಮದ ರಕ್ಷಣೆಗೆ ಅನ್ನುವ ಮಾತು ಸತ್ಯವಾದರೆ, ಈ ಲೋಕದಲ್ಲಿ ನಾನು ಅವತಾರ ಮಾಡಿರುವುದು ಧರ್ಮೋದ್ಧಾರಕ್ಕಾಗಿ ಆಗಿದ್ದರೆ ಈ ಹುಡುಗನ ಪ್ರಾಣ ಬಂದು ಬಿಡಲಿ ಅಂತ ಮುಟ್ಟು ಜಗದೊಡೆಯನಾದ ಕೃಷ್ಣ ಆ ದೇಹ ಮುಟ್ಟಿದ್ದ. ಮುಟ್ಟಿದೊಡನೆ ವಿದ್ಯುತ್ ಚಲನೆಯಾದಂತೆ ಝಳ ಝಳ ಝಳಿ ಅವನ ದೇಹದೊಳಗೆ ವಿದ್ಯುತ್ ಸಂಚಾರವಾಗಿದೆ, ಆ ಬಾಲಕನ ದೇಹದಲ್ಲಿ ಪ್ರಾಣ ಸೇರಿ ಎಲ್ಲರೂ ಕೃಷ್ಣನಿಗೆ ಜಯವಾಗಲಿ, ಜಗದಾದಿ ಮೂರ್ತಿ ಕೃಷ್ಣನಿಗೆ ಜಯವಾಗಲಿ, ಎಲ್ಲರೂ ಜಯಕಾರವನ್ನೇ ಕೋರುತ್ತಿದ್ದಾರೆ. ಅಂತಹ ಜಗತ್ ರಕ್ಷಕರಾದ ಕೃಷ್ಣ ಮುಟ್ಟಿದೊಡನೆ ಪ್ರಾಣ ಚಲನೆಯ ಅಲ್ಲಿಗೆ ಯಾಗವು ಪರಿಪೂರ್ಣವಾಗಿ ಸಮಾಪ್ತಿಯಾಯಿತು. ಮಂಗಳ ಧಾತನಾದ ಜಗತ್ ರಕ್ಷಕನಾದ ಕೃಷ್ಣ ತನ್ನ ಭಕ್ತರಿಗಾಗಿ ಸಾರಿದನಂತೆ ಈ ಚರಿತ್ರೆಯನ್ನ. ಆಗ ಎಲ್ಲರೂ ಕೃಷ್ಣನಿಗೆ ವಂದಿಸುತ್ತಾ ಆ ವಿಶ್ವರೂಪ ಧಾರಣೆಯನ್ನ ಮಾಡುತ್ತಿದ್ದಾನೆ. ಜಗತ್ ರಕ್ಷಕ ವಿಶ್ವರೂಪ ಧಾರಣೆಯನ್ನು ಮಾಡಿ ತನ್ನ ಭಕ್ತರಿಗೆ ಎಲ್ಲರಿಗೂ ಅಭಯವನ್ನು ಕೊಡುತ್ತಾ ಆ ಮತ್ಸ್ಯಾವತಾರವಾಗಿ ಕೂರ್ಮಾವತಾರವಾಗಿ ಯಾವ ಯಾವ ದಶಾವತಾರಗಳನ್ನು ಮಾಡಿದ್ದಾನೋ ಕೃಷ್ಣ ಅವತಾರಗಳನ್ನೆಲ್ಲ ಮಾಡಿದ್ದಾನೆ. ಪಾಂಡವರಿಗೆ ಶುಭವನ್ನು ಕೋರ್ತಾ ಇದ್ದಾನೆ. ಆಗ ಎಲ್ಲರೂ ಸೇರುತ್ತಾ ಜಗತ್ ರಕ್ಷಕನಾದ ಪರಮಾತ್ಮನಾದ ಕೃಷ್ಣನಿಗೆ ವಂದಿಸಿ, ಅಪ್ಪ ನೀನಲ್ಲವೇ ಈ ಲೋಕನಾಯಕ ಎಂದು ಪರಿಪೂರ್ಣವಾದ ಆ ರಾಜಸೂಯ ಯಾಗವನ್ನು ಸಮಾಪ್ತಿಯನ್ನು ಜಗತ್ ರಕ್ಷಕನೆಂದೆನಿಸಿದ ಲೋಕನಾಯಕನಾದಂತಹ ಮಹಾಮಹಿಮನಾದ ವಿಶ್ವರೂಪ ಧಾರಣೆಯನ್ನು ಮಾಡಿದ ಕೃಷ್ಣ ಸಾರಿದ ಭಕ್ತರಿಗೆ ಚರಿತೆಯನ್ನ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರೇ ನೀವೇ ನನ್ನ ಪ್ರಾಣಗಳು,
ಯಾರು ನನ್ನ ಭಕ್ತರೋ ಅವರ ಅಭಯಕ್ಕಾಗಿ, ಅವರ ಕ್ಷೇಮಾಭಿವೃದ್ಧಿಗಾಗಿ ನಾನು ಕ್ಷಮಿಸುತ್ತೇನೆ ಎನ್ನುವಾಗ ನನ್ನ ಚರಿತ್ರೆ ಕೇಳಿದವರಿಗೆ ಶುಭವು ಮಂಗಳವು ಪ್ರಾಪ್ತಿಯಾಗಲಿ ಎಂದು ಕೃಷ್ಣನೇ ಆಶೀರ್ವಾದ ಮಾಡಿದಾಗ ಜಗದಾದಿಮೂರ್ತಿಯಾದ ಪರಮಾತ್ಮನ ಎದುರಲ್ಲಿ ಪಾಂಡವರು ಸೇರಿದ್ದಾರೆ. ನಮ್ಮ ಯಾಗವನ್ನು ಪರಿಪೂರ್ಣಗೊಳಿಸಿದ ಕೃಷ್ಣ, ಇದೋ ನಿನಗೆ ವಂದನೆ ಎಂದು ಹೇಳುತ್ತಾ ಆ ಪಾದಕ್ಕೆ ಎರಗಿದ್ದಾರೆ. ಬಾ ಬಾ ಮಾಧವ ಮೋರೆ ಕೇಳದೇನು ದೇವ ದೇವ ರಾಜಸೂಯ ಯಾಗವನ್ನು ಸುವಿಜ್ಞಾರವಾಗಿ ನೆರವೇರಿಸಿಕೊಟ್ಟೆ ಎಂದಾಗ ಕೃಷ್ಣನೇ ಮುಂದಾಗಿ ನಿಂತು ಆ ಸತೀ ಪತಿಗಳಿಬ್ಬರಿಗೂ ಆಶೀರ್ವಾದ ಮಾಡುತ್ತಾ, ಅಮ್ಮ ನಿನ್ನ ಮಾಂಗಲ್ಯ ಗಟ್ಟೆ, ಜಗದೀಶ್ವರಿಯ ಆಶೀರ್ವಾದ ನಿನ್ನ ಮೇಲಿದೆ, ಹೋಗಿ ಬಾ ಎಂದು ಆ ಬ್ರಾಹ್ಮಣ ದಂಪತಿಗಳನ್ನು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟ ಜಗದ ರಕ್ಷಕನಾದ ಕೃಷ್ಣನು ಪಾಂಡವರಿಗಾಗಿ ನಿಂತು ಸುವಿಘ್ನವಾಗಿ ನೆರವೇರಿಸಿದ ಪವಿತ್ರ ಯಾಗ ಎಂಬತಕ್ಕಂತಹ ವಿಚಾರವನ್ನು ಹೇಳಲು ಹರ್ಷಿಸುತ್ತಾ ಮಹಾಮಹಿಮನಾದ ಪರಮಾತ್ಮನನ್ನು ನಿಜಭಕ್ತಿಯಿಂದ ಆರಾಧಿಸಿದವರನ್ನು ಆ ಮಾಂಗಲ್ಯವನ್ನು ಕಾಪಾಡುವ ಧಾತನವನಾಗಿರ್ತಾನೆ ಅನ್ನುವುದಕ್ಕೆ ಇಂದಿನ ದಿನದ ಚರಿತ್ರೆಯೇ ಸಾಕ್ಷಿ. ಇಂತಹ ಪವಿತ್ರ ಚರಿತ್ರೆಯನ್ನು ಯಾರು ಆರಾಧಿಸಿ ಆಡಿ ಪಾಡಿ ಕೊಂಡಾಡಿದರೋ, ಆರು ಈ ಪವಿತ್ರ ಚರಿತ್ರೆಯನ್ನು ಕೇಳಿದರು, ಅವರಿಗೆ ಜಗದ್ರಕ್ಷಕನ ಆಶೀರ್ವಾದ ಸರ್ವದಾ ಇರುತ್ತೆ ಎನ್ನುವಾಗ ಈ ಕಥೆಯನ್ನು ಕೇಳಿದ ನಮಗೂ ನಿಮಗೂ ಎಲ್ಲರಿಗೂ ಶುಭವಾಗಲಿ ಶುಭಪ್ರದವಾಗಲಿ ಎಂಬುದಾಗಿ ಹರ್ಷಿಸುತ್ತಾ ಆಶೀರ್ವಾದ ನೀಡುತ್ತಾ ಇಂದಿನ ದಿನದ ಈ ಚರಿತ್ರೆಗೆ ಮಂಗಳವನ್ನು ಪಾಡೋಣ. ಕಾಯೇನ ವಾಚ ಮನಸೇಂದ್ರಿಯೇನ್ವ ವೃದ್ಧಾತ್ಮನಾಮ ಪ್ರಕೃತೇ ಸ್ವಭಾವ
महाराज की।